ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲ್ ಅಲ್ಲಿ ಉದ್ದಿನ ಬೋಂಡಾಗೆ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಫ್ರೈ ಮಾಡ್ಕೋಬೇಕು. ಹೆಸರುಬೇಳೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಇರಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸಾಕು ಇಷ್ಟು ಹುರ್ಕೊಂಡ್ರೆ ನೋಡಿ, ಈ ರೀತಿ ಹುರ್ಕೋಬೇಕು. ಜಾಸ್ತಿ ಡೀಪ್ ಫ್ರೈ ಏನು ಮಾಡೋದು ಬೇಕಿಲ್ಲ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ. ಒಂದು ಸ್ಪೂನಷ್ಟು ಶುಂಠಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೊಟೊ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಎರಡು ವಿಷಲ್ ಕೂಗಿಸ್ಕೋಬೇಕು. ಇವಾಗ 2 ವಿಷಲ್ ಆಗಿದೆ, ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಸಾಕು ಇಷ್ಟು ಮಾಡಿಕೊಂಡ್ರೆ ಇವಾಗ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಇವಾಗ ಬಾಣಲಿ ಬಿಸಿ ಆಗಿದೆ, ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು. ಸಾಸಿವೆ ಸ್ವಲ್ಪ ಸಿಡಿಬೇಕು. ಇವಾಗ ಸಾಸಿವೆ ಸಿಡಿತಾ ಇದೆ, ಜೀರಿಗೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ತೆಳನು ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಬೇಕು. ಮತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಾಳು ಮೆಣಸು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಬೆಲ್ಲ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹೆಸರುಬೇಳೆ ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ದೆ, ನೋಡಿ ಹಾಕೋಬೇಕು. ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇವಾಗ ಕುದಿಯೋದಕ್ಕೆ ಬರ್ತಾ ಇದೆ, ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಾಕು ಇಷ್ಟ ಆಗಿದೆ. ಲಾಸ್ಟಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಸಾಕೀಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಇಟ್ಕೋಬೇಕು. ಇವಾಗ ತಣ್ಣಗಾಗಿದೆ, ನಿಂಬೆಹಣ್ಣು ಇಟ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಬೋಂಡಾಗೆ ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.